ನಾಂದಿ ಚಲೋ ಆಗ್ಯಾದ ಅಂದಿದ್ರು ಹೌದು ಹೌದು ನಾಂದಿ ಚಲೋ ಆಗ್ಯಾದ ಅಂದ್ರ ನಮ್ಮ ಹುಡುಗನ ವಳಕಾಲ ಪೂಜೆ ಮೊನ್ನೆನ ಸಂದಿ ಚಲೋ ಆಗ್ತದ ಹೌದು ಹೌದು ಅಂದಾಗ ಆ ಸರ್ಗುಡಿ ಕಲಾವಿದ್ರ ಅಂತಾರ ಏನ ತ್ರಿಪ್ಪ ಇದು ನಾಟಕ ಮನೆ ಲಗ್ನ ವಳಕಾಲ ಪೂಜೆ ನಿರ್ತವ ಇದು ಹಾಡಿಕೆ ಐತ್ರಿ ಮತ್ತವರ ನಾಟನ ಗೂಳಿ ಮತ್ತವರ ಹೇಳ್ತಾರ ಅವ್ರು ಮತ್ ನಾಂದಿ ಎದುರಾಗ ಚಲೋ ಆಗ್ತು ಹರಕೆಗೆ ಚಲೋ ಆಗ್ತದ ಅವ್ರು ಡೊಳಿನ ಪದದೊಳಗ ಡೊಳಿನ ಹಾಡ ಮಾತ್ರ ಹಾಡಬೇಕು ಹೌದು ಹೌದು ನೀವು ಬಸ್ತಿಗೆ ಬರೋಣ ಏನ್ ಹಾಡಿದ್ರಿ ನಾಂದಿ ನಾಂದಿ ಏನ್ ಹಾಡಿದ್ರಿ ಹೌದು ಹೌದು ಆ ಸೇವಯವ ಏನನ್ನ ಗಂಡ ಬೆರಕಿ ಬೆರಕಿ ಅಂದ್ರ ತಗೋತಾನ ಒಣಿಕೆ ಮತ್ತಿದ ಏನದು ಅಲ್ಲ ಅದು ವಳಕಲ ಪೂಜೆ ನಾಂದಿಯ ನೀವು ದಾರಿ ತೋರಿಸಿರೋಣ ಮುಂದಿನ ದಾರಿ ನಾನು ಹಿಡಿಬೇಕಾಕೈತಿ ಹೇಳ್ಕೊಡ್ಬೇಕಾಕದು ಹೌದು ಹೌದು ನೀವು ಹೋ ಡೊಳಿನಪ್ಪ ದಾರಿ ಹೇಳಿದ್ರಪ್ಪ ನೀವು ವಳಕಲ ಪೂಜೆ ಬರ್ತಿದ್ದಿಲ್ಲ ಬರ್ತಿದ್ದಲ್ಲ ಇರ್ಲಿ ಅದಕ್ಕೆ ಹೇಳ್ತಾರ ಅವರು ನೀವು ಒಣಕೆ ಅಂತ ಬರ್ತಾ ಒಳಕಲ್ ಪೂಜೆ ಬರ್ತ ಹೋಗಳ ಒಣಕೆ ಅಂತ ಇಲ್ಲ ಎಲ್ಲಾಗ್ರು ಮಾತಾಡುವಂತ ಮಾತ ಎಲ್ಲ ಇಟ್ಕೊಂಡು ಮಾತಾಡ್ಬೇಕಾದ ಎಲ್ಲ ಇಟ್ಕೋಬೇಕ ಒಳಕಲ್ ಪೂಜೆ ಅಂತ ನಾನು ಬಾಯ್ಲ ಮಾತ್ ಬರ್ಬೇಕಾದ್ರೆ ಸುಮ್ ಬಂದಿಲ್ಲ ಸುಮ್ ಬಂದಿಲ್ಲ ಬಾಯಾಗ ಒಣಕೆ ಬಂದಿದೆ ನಾನು ಬಾಯಾಗ ಒಳಕಲ್ ಪೂಜೆ ಬಂದ ಒಳಕಲ್ ಪೂಜೆ ಬಂದಲ್ಲ ಹೆಂಗ ಹೋಗ್ಬಿಡ ಅಂದ ನಿಲ್ಲ ಒಣಕೆ ಕೇಳಿ ಅಂದ ನಿಲ್ಲ ಹೋಗ್ಬಿಡ ಒಣಕೆ ಕೇಳಿ ಅಂದ ನಿಲ್ರಿ ಮತ್ತ ಒಣಕೆ ಅಂದ ಬಳಕ ನಾವು ಒಳಕಲ್ ಪೂಜೆ ಬರ್ತಪ್ಪರಿ ಮೊದಲ ನೀನು ನಿಂದು ನೀನು ತಿದ್ಕೋ ತಿಳ್ಕೋ ತಿಳ್ಕೋ ತಿಳ್ಕೊ ನೋಡ್ಕೋ ಏನೋ ಅದಕ್ಕೆ ಸೋಮ ಮಕ್ಕೋ ಅಂತೇವ್ರಿ ಜೀಪ್ನಾಗ ತಿಳ್ಕೊ ಉಳ್ಕೋ ಸ್ಟೇಜ್ ಮ್ಯಾಲ ಹೇಳ್ಕೋ ಹಾ ಹೇಳ್ಕೋ ಇಲ್ಲಿಕಂದ್ರ ಸುಮ್ಮ ನಿತ್ತ ಗಾಡಿಯಾಗಿ ಮಾಡ್ಕೋ ಹಾ ಮಕ್ಕೋ ಯಾಕಂತ ಕೇಳಿದ್ರೆ ವಿಷಯಗಳನ್ನ ಏನು ಮಾತಾಡಿ ಅದ್ರ ಪ್ರಕಾರ ಹೋಗ್ಬೇಕಾಕದ ಹೌದು ಹೌದು ಹೌದ್ರಿ ಅವನ ಬಾಯಿ ಹೇಳಣ್ಣವ ಹೌದು ಹೌದು ನಾಗ್ಟಾನ ಗುಳಿ ಪೂಜೆ ಮುತ್ತಾರಪ್ಪ ಅಂದ್ರ ನಾಡ ಮ್ಯಾಲ ಪುರಾಣ ಪಂಡಿತರು ಅನಿಸ್ಕೊಂಡಾರ ಅನಿಸ್ಕೊಂಡಾರ ಡಾಲ ಬೆಳೆ ಕಡೆ ಬಂಗಾರ ಅಂತ ಲೆಕ್ಕಿಲ್ದೇನೆ ತಂದಾರೆ ತಗೊಂಡು ಬಂದಾರ ಅಂತ ಹೇಳಿದ್ರಿ ಹೌದು ಹೌದು ಹೌದಿಲ್ಲ ಹೌದು ಅಂತವ್ರ ಮುಂದೆ ನೀ ಹೆಂಗ ಮಾತಾಡ್ಬೇಕು ಅನ್ನುವಂತ ತಿಳ್ಕೊಂಡು ಮಾತಾಡಿದ್ವಿ ಅಂದ್ರ ದಾರಿ ಸಿಗ್ತದ ಸಿಗ್ತದ ಯಾಕಂದ್ರೆ ಬಹಳ ದಿವಸ ನನ್ನ ಜೋಡಿ ಸರ್ವ ಸಾಧಕರೆ ನಿನಗೆ ಇನ್ನ ಇದ್ರ ಗಂಧನೆ ಸಿಕ್ಕಿಲ್ಲ ಸಿಕ್ಕಿಲ್ಲ ಇನ್ನ ಗಡಿಗೆ ಸುಟ್ಟಿಲ್ಲ ಸುಟ್ಟಿಲ್ಲ ಗುರು ಮೊದಲ ಗಡಿಗೆ ಸುಡ್ಬೇಕಾದ್ರೆ ಹೌದಾ ಪಕ್ಕ ಗುರುವಿನ ಮಾಡ್ಕೋ ಪಕ್ಕ ಗುರುವಿನ ಮಾಡ್ಕೋ ಪಕ್ಕ ಗುರುವಿನ ಮಾಡ್ಕೋ ಅಂದ್ರೆ ನೀ ಗುರುವಿನ ಕಣ್ಣು ಹಚ್ಚಿದ್ಯಪ್ಪ ಅಂದ್ರೆ ಗಡಿಗೆ ಜ್ಞಾನ ತಿಳಿತದ್ದು ಏನ್ ಗುರುವಿನ ಮಾಡ್ಕೋತಾರು ಸಾಹಿತ್ಯ ಬರೋರಿಗೆ ಬಯಲಾಕತ್ತಾರಪ್ಪ ಅದಕ್ಕೆ ಹೇಳ್ಯಾರ ಮಹಾತ್ಮರ ಮಾತ ಏನ್ ಹೇಳ್ತಾರಪ್ಪ ಒಳ್ಳೆಯ ಗುರುಡರು ಕೂಡಿ ಹಳ್ಳವನ್ನು ಬಿಟ್ಟಂತೆ ಒಳ್ಳೆಯ ಗುರುವಿನ ಉಪದೇಶ ಇಲ್ಲದೊಡೆ ಎಲ್ಲಿ ಹೋದ ಮುಕ್ತಿ ಸರ್ವಜ್ಞ ಆತ ಹೌದು ಹೌದ್ರಪ್ಪ ಹಿಂಗಂದ್ರೆ ಏನ್ರಿ ಮಾತ ಅಂದ್ರ ಕುರುಡು ಜೋಡಿ ಕೂಡಿ ಹೋಗಿ ಹಳ್ಳ ಬಿದ್ದಂಗ ಆಗ್ಬಾರ್ದು ಒಳ್ಳೆಯ ಗುರುವಿನ ಉಪದೇಶವನ್ನ ತಗೊಂಡಿ ಅಂದ್ರ ತಗೊಂಡೇ ಅಂದ್ರ ಮುಕ್ತಿ ಮಾರ್ಗ ಸಿಗ್ತತಿ ಅಂತ ಹೇಳ್ತಾರ ಹೌದು ಹೌದ್ರಪ್ಪ ಹೌದಿಲ್ಲ ಹೌದು ಅದಕ್ಕ ಭೈರವನಾಥ ಭೈರವನಾಥ ವಿಚಾರ ಮಾಡಿ ಮಾತಾಡ್ಬೇಕಲ್ಲಿ ಹೌದು ಹೌದು ಯಾಕಂದ್ರೆ ಸರ್ವಜ್ಞ ಮೂರ್ತಿ ಅವ್ನು ಮಾತಾಡ್ತಾನೆ ಏನ್ ಹೇಳ್ತಾರಪ್ಪ ಮಾತ ಜನಸಿನ ನಾದ ಜನ್ಮ ಕೊಟ್ಟ ಜನನಿ ಜನ್ಮ ಕೊಟ್ಟ ಜನನೇ ಜನಸಿನ ನಾದ ಜನ್ಮ ಕೊಟ್ಟ ಜನನಿ ಸ್ವರ್ಗದಕ್ಕಿಂತ ಶ್ರೇಷ್ಠ ಕಾಣಯ್ಯ ಸರ್ವಜ್ಞ ಅಂತ ಹೇಳ್ಯಾರ ಯಾರು ತಾಯಿ ಹೆಂಗ ಶ್ರೇಷ್ಠ ಕೇಳು ಹೆಂಗ್ರಪ್ಪ ತಾಯಿ ತನ್ನ ಮಡಿಲೊಳಗೆ ಒಂಬತ್ತು ತಿಂಗಳು ಒಂಬತ್ತು ದಿನ ಹೊತ್ತು ಹೆತ್ತು ಸಾಕಿ ಸಲಿವಿ ಜಾಕಿ ಜತನ ಮಾಡಿ ಬಾಳು ಒಂದು ಸಾವಿರ ಚೇಳ ಕಡ್ದಟ್ಟು ತ್ರಾಸು ತಗೊಂಡು ಹೊಡೆದಕ್ಕೆ ತಾಯದಾಳು ಆಡಿ ಬಾ ನನ್ನ ಕಂದ ಅಂಗಾಲ ತೋದೇನ ಅಂಗಾಲ ತೋದೇನ ಆಡಿ ಬಾ ನನ್ನ ಕಂದ ಅಂಗಾಲ ತೋದೇನ ತೋದೇನ ತೆಂಗಿನ ಕಾಯಿ ತಿಳಿನೀರು ತಕ್ಕೊಂಡು ಬಂಗಾರದ ಮಾರಿ ತೋದೇನ ಅನ್ನುವಂತ ಮಾತನ್ನ ಹೇಳಿ ಲಟಕಿ ಮುರಿತು ದುಡ್ಡು ಈ ಜಾಗದಲ್ಲಿ ಕಾಣ ನೋಡ್ರಿ ಹಣದ ತಾಯಿಯನ್ನ ಕಳ್ಕೊಂಡ ಮೇಲೆ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ಕಾಣೋ ಹಣದ ತಾಯಿಯನ್ನ ಕಳ್ಕೊಂಡ ಮೇಲೆ ಮರಳಿ ಬರುವಳೇನೋ
ಜನಪದ ಕವಿಗಳು ನಿಮಗೆ ಹೇಳಾರಪ್ಪ ಮಡಕೊಂಡ ಹೆಂಡತಿ ತೀರ್ಕೊಂಡ ಮಾಲ ಮತ್ತೆ ಇನ್ನು ವಿಷಯದ ಕಡೆ ಹೋಗಂತಮ್ಮ ವಿಷಯದ ಕಡೆ ನಮ್ಮ ಸರ್ಗೋಡಿ ಕಲಾವಿದರು ಹೌದು ಏನು ಒಂದು ಮಾತಂದ್ರಂದ್ರ ಏನ್ರಿಪ್ಪ ಮಾತ ಹಿಂದಿನ ಸಂಧ್ಯೆ ಒಂದು ಮಾತು ಹೇಳಿದ್ನ ಏನ್ರಿಪ್ಪ ಮಾತ ಇಲ್ಲೆಲ್ಲ ನಮ್ಮ ಮಕ್ಕಳು ಕೂತಾರ ನಮ್ ದೀಗ್ರದಾರ ದೀಗ್ರದಾರ ಅಕ್ಕನ ಮಕ್ಕಳದಾರ ಹೌದು ಹೌದು ಅಣ್ಣನ ಹೇಳ್ತಾರ ನಮ್ಮ ಮಾಸ್ತರ ಏನತ್ರಿಪ್ಪ ಬೀಗ್ರದ ತಿಳಿಸಿ ಬಹಳ ಬಿಸ್ತಲೇ ಇರ್ಬೇಕ್ರಿ ಮುತ್ತೇವ್ರ ಬಿಸ್ತಲೇ ಇರ್ಬೇಕ್ರಿ ಮುತ್ತೇವ್ರ ಮುಂದಿನ ಸಂಧಿಗೆ ಮಾಡ್ಕೊಂಡ ವಿಷಯ ಹೇಳ್ತಾರ ಬಹಳ ಚೆನ್ನಾಗಿ ಹೇಳ್ತಾರ ಅವ್ರು ಹೇಳೋರು ಹೌದು ಹೌದು ಹೇಳನು ಹೇಳನು ಯಾಕೆ ಅದ್ ಕೇಳಿದ್ರೆ ಮಾವುಗಳ ಮೇಲೆ ಹೇಳಿದೆ ಅಂತ ಹೊಡೆದಲ್ಲ ಹೌದು ಹೌದು ಯಾಕೆ ಬಾದ್ ಕೇಳ ನಮ್ಮ ಅಕ್ಕನ ಮಾಡಿಕೊಟ್ಟು ಅದೇ ಒಂದು 5-6 ವರ್ಷ ಆಗಿತ್ತು ಆಗಿತ್ತು ಒಂದ್ ದಿವಸ ನಮ್ಮ ಅಕ್ಕ ಮಾವು ಹೇಳ್ತಾರೆ ಏನತ್ರಿಪ್ಪ ನನ್ನ ತವರು ಮನೆಯೊಳಗೆ ಇದ್ದ ಹೆಂತಿಂತ ದೊಂದಿನಿ ಹೆಂತಿಂತ ತೊಟ್ಟಿನಿ ಹೆಂತಿಂತ ಒಂದಿನಿ ಹೆಂತಿಂತ ತೊಟ್ಟಿನಿ ನಿನ್ನ ಮನೆಗೆ ಬಂದ್ರೆ ಏನು ಕಾಣಲಾರ್ದಂಗ ಆಗಿದ್ದೀನಿ ಭಯಕೊಂಡ್ಲಿ ಅಂತಾಳ ಅವಾಗ ಮಾವಂದ ನಮ್ಮ ಅಕ್ಕಗ ಏನಂತ ನಿನ್ನ ತವರು ಮನೆಯೊಳಗೆ ಅಂತಾರ ಉಂಡ್ಬಾರ್ದು ಏನಾರ ಉಂಡಿದಿ ಏನೇನ್ ಉಂಡಿ ಏನೇನ್ ತಿಂದಿ ಹೇಳು ಒಂದು ಏನಂದಾಗ ಏನು ಹೇಳ್ತಾಳ ಅಕ್ಕ ಅವಾಗ ನಮ್ಮ ಅಕ್ಕ ಹೇಳ್ತಾಳ ಹಾಡಿ ಏನತ್ರಿಪ್ಪ ಬಿಳಿಯಾದ್ರೂ ಎಳೆಯ ಚವಳಿಯ ಕಾಯಿ ಬಿಳಿಯ ಮಾವ ಸಿಟ್ಟಿಗೆ ಕೇಳ್ತಾನ ಮತ್ತ ಏನತ್ರಿಪ್ಪ ಅಲ್ಲ ಉಂಡಿದೆಲ್ಲ ಹೇಳಿ ಉಂಡಿದೆಲ್ಲ ಹೇಳಿ ಇನ್ನು ತೊಡಬಾರ್ದೆಲ್ಲ ತೊಟ್ಟಿನಂದಿಲ್ಲ ಅದಿಟ್ಟು ಹೇಳೋಣ ಅದು ಕೇಳಂದಾಗ ಏನ್ ಹೇಳ್ತಾರಪ್ಪ ಅಕ್ಕ ಏನ್ ಹೇಳ್ತಾಳ ಏನ್ ಹೇಳ್ತಾಳ ಹಸರು ಮಾವನ್ ಸಿಟ್ಟು ಬಂದ ಮಾಮ ಏನ್ ಮಾಡ್ಕೊಂಡ್ರು ಸಿಟ್ಟಿಗೇರಿ ನಮ್ಮ ಮಕ್ಕಳ ಕಣಕ್ಕೆ ಶುರು ಮಾಡಕತ್ತ ಸಿಟ್ಟಿಗೇರಿ ಕೆಟ್ಟ ನೋಡ್ತಾರ ಅಕ್ಕ ಮತ್ತೊಂದು ಹಾಡ್ತಾಳ ಅವಳ ಅಕ್ಕ ಹಾಡ್ತಾಳ ಏನ್ ಕೇಳು ಬಾಯಾಗ ಮಣ್ಣು ಸಿಟ್ಟಿಗೇರಿ ಹೊಟ್ಟೆ ಕಾರ್ಯಕ್ರಮ ಮರದಿವಸ ಮುಂಜಾನೆ 4 ಮಂದಿ ಕತ್ತಿ ಕುತಿರ್ತಾರಲ್ಲ ಹಿರಿಯರು ಹೋಗಿ ಕೇಳ್ತಾನವ್ರಿ ಊರಾಗ ಮಾಮ ಹೊಲ್ದೊಂದು ಊರಾಗ ಹೋಗಿ ಊರಾಗ ಹೋಗಿ ಗೆಳೆಯರ ಜೋಡಿ ಕೂಡ ನಿನ್ನೆ ನನ್ನ ಮನೆ ಹ್ಯಾಂತಿ ನನ್ನ ಮೇಲೆ ಹಿಂಗ್ ಹಾಡ್ಯಾಡ ಅಸಹ್ಯ ಮಾಡ್ಯಾಳ ಹಾಡ್ಯಾಡ ಅಸಹ್ಯ ಮಾಡ ನಾನು ಒಂದ್ ಏನಾರ ಹಾಡ್ಬೇಕಲ್ಲ ಏನ್ ಹೇಳ್ತಾರ ಇವ್ರು 4 ಮಂದಿ ದೋಸ್ತರು ಕೂಡ ಒಂದ್ ಹಾಡ ಕಟ್ಟಿರ್ತಮ್ಮ ಏನ್ರಿಪ್ಪ ಏನತ್ತ ಏನಿಲ್ಲ ಮನೆಯ ಮಾಮ ಗತಾರ ಬಂದು ಹಿಂಗೆ ಮಕ್ಕೊಂಡ್ರಿ ಅವ್ರು ಮಕ್ಕೊಂಡ್ ದೇಶ ಚಿಂತೆ ಮಾಡ್ತಿದ್ರಿ ಅವ ದೇಶ ಚಿಂತೆ ಮಾಡ್ತಾರ ದೇಶ ಚಿಂತೆ ಮಾಡಿ ಮಾಡಿ ರೂಪಾಯಿ ಕಿಲೋ ಅಕ್ಕಿ ಮಾಡಿ ಪುಕಾಟ ಮಾಡಿ ತಂದ್ರೆ ಚಲೋ ಮಾಡ್ಯಾರ ಇರ್ಲಿ ಯಾಕೆ ಅದ್ ಕೇಳಿದ್ರೆ ಯಾಕ್ರಿಪ್ಪ ಬಹಳ ಮಾತಾಡ್ದು ಹೇಳ್ಕೊಳ್ ಬೇಡ 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 ಇನ್ನ ವಿಷಯ ಬಹಳ ಕಂಡಪತ್ತೆ ಅವ್ರು ಸರ್ವೋಡಿ ಕಲಾದ್ರು ಹೇಳಿದ್ರು ಏನ್ ಹೇಳಿದ್ರಪ್ಪ ಹಿಂದಕ್ಕಿನ ಕಾಲದಲ್ಲಿ ಡೊಳ್ಳಿನ ಪದ ಹಾಡ್ತಿರು ಹಿಂದಕ್ಕಿನ ಕಾಲದಲ್ಲಿ ಡೊಳ್ಳಿನ ಪದ ಹಾಡ್ತಿದ್ರು ಜೇವರು ಚನ್ನಬಸಪ್ಪಗೌಡ ಹಿನಾ ಚಂದ್ರ ಮುತ್ತೆ ಅವರು ಹೌದು ಜೇವರು ಚನ್ನಬಸಪ್ಪಗೌಡ ಮುತ್ತೆ ಹಾಡಿದ್ರ ಏನಾಗ್ಯದ ಅನ್ನೋದು ಎಲ್ಲರಿಗೂ ಗೊತ್ತದ ಗೊತ್ತದ ಹೌದಿಲ್ಲ ಹೌದು ಹೌದು ಸದರಿಗೆ ಏರಿಸಿರುವಂತ ಕಂಠಮಾಲಿ ತಂದಿನ ತಾನೇ ಇಳಿಬೇಕಾದ್ರೆ ಯಾವ ಜಾಗದಾಗ ಯಾವ ಜಾಗದಾಗ ಸಾರ್ವಾಡ ಸಿದ್ದಪ್ಪ ಮುತ್ತೆ ಅವ್ರು ನಮ್ಮ ನಾಗಟಾನ ಬೀರ್ದವ್ರು ಗುಡಿ ಮುಂದ ಗುಡಿ ಮುಂದ ಕಂಬಳಿಯನ್ನು ಹಾಸಿ ದಿಮ್ಮಿಟ್ಟು ದೇವ್ರ ಕರೆದು ಮಾರ್ಗ ಹಾಡಿದ್ರು ಅಂದ್ರೆ ಮಾರ್ಗ ಹಾಡಿದ್ರು ಅಂದ್ರೆ
ಗುಡ್ಯಾಗ ಸದರಿ ಗೆಸಿರುವಂತ ಕಂಠಮಲ್ ತಂದೆನ್ ತನ್ನ ಇಳಿದಿರೋದು ಮಾತು ಇತ್ತಂತ ಹೌದು ಹೌದು ಇದು ಸಿದ್ಧಾಂತ ಮಾತ ಸಿದ್ಧಾಂತ ಮಾತ ಹೌದಿಲ್ಲ ಹೌದು ಇದು ನಮ್ಮ ಹಾಲು ಮತ್ತು ದೊರೆಗಿದ ಭಂಡಾರ ಭಂಡಾರ ಅಂದ್ರೆ ಎಂತದು ಭಂಡಾರ ಅಂದ್ರೆ ಎಂತದು ಭಂಡಾರ ಅಂದ್ರೆ ಎಂತದು ಭಂಡಾರ ಅನ್ನೋದು ಬಾಳ ಭಂಡಾರ ಭಂಡಾರವನ್ನು ನೆಂಬಿ ನಡೆದವರ ಮನೆಯೊಳಗೆ ಬಂಗಾರ ಹೋಗಿ ಹರಿಯದ ಅದೇಂದ್ರಿಪ್ಪ ಭಂಡಾರವನ್ನ ಧಿಕ್ಕರಿಸಿ ನಡೆದವರು ಸಂಸಾರ ಸತ್ಯನಾಶ ಆಗಿ ಹೋಗ್ಯಾರ ಹೌದು ಹೌದು ಯಾಕೆ ಮಾತು ಹೇಳಬೇಕಾಗಿರಂದ್ರೆ ಯಾಕ್ರಿಪ್ಪ ಭಂಡಾರವನ್ನ ನೆಂಬಿ ನಡೆದ್ರು ಯಾರು ಇದೆ ಜೇವರು ಚನ್ನಬಸಪ್ಪ ಗೌಡ ಮತ್ತೆ ಆಳು ಹೌದು ಹೌದು ಇದು ನಮ್ಮ ಹಿರಿಯರು ಹೇಳ್ಕೊತ ಬಂದ ಮಾತು ಹಿಂಗೆ ಐತೆ ಹಿರಿಯರು ಹೇಳಿದ ಮಾತು ಐತಿ ಬಿಡ ಹೌದಲ್ಲ ಹೌದು ಜೇವರು ಚನ್ನಬಸಪ್ಪ ಗೌಡ ಮುತ್ತಾರು ಅವರ ಅಪ್ಪ ಅನಪ್ಪ ಗೌಡ ಇವರು ಯಾರು ಪೈಕಿ ಪಾಲು ಪಂಚಮ ಶಾಲೆ ಸಮಾಜದವರು ಪಂಚಮ ಶಾಲೆ ಪಂಚಮ ಶಾಲೆ ಸಮಾಜದಲ್ಲಿ ಹುಟ್ಟಿ ಗುರು ಬೀರದೇವ್ರ ಹಾಲ ಮತ್ತದ ಭಂಡಾರವನ್ನ ಹನಿಗೆ ಹೆಸ್ಕೊಂಡು ಗುರುನಾಮ ಸ್ಮರಣೆಯನ್ನ ಮಾಡ್ತಿದ್ದ ಹೌದು ಅವಾಗ ಅವರಪ್ಪ ಅನ್ನಪ್ಪ ಕೂಡ ಒಂದ್ ದಿವಸ ವಿಚಾರ ಮಾಡ್ತಾನತ್ತ ಏನತ್ರಿಪ್ಪ ನಾವರೇ ಪಂಚಮ ಶಾಲೆ ಸಮಾಜದ ಹುಟ್ಟಿದವರು ಹುಟ್ಟಿದವರು ಹನಿಗೆ ವಿಭೂತಿ ಹಚ್ಕೋಬೇಕು ಕೊಳ್ಳಾಗಿ ಲಿಂಗ ಕಟ್ಕೋಬೇಕು ಕಟ್ಕೋಬೇಕು ಇವ ಕುರ್ಸಲ್ಲ ಕುರ್ಬರದೇವ್ರ ಹಾಡು ಹಾಡಿ ಹನಿಗೆ ಬಂಡ್ರ ಹಚ್ಕೊಳಕತ್ತಾನ ಏನಾರ ಮಾಡಿ ನಾಳೆ ಮಾಳಿಂಗ್ರೇನ ಜಾತ್ರೆ ಬಂದ ಉಳಿಸಂತಿದ್ರು ಉಳಿಸಂತಿದ್ರು ಹೋಗುದು ಬಿಡಿಸ್ಬೇಕತ್ತೆ ಮಗನಿಗೆ ಅನ್ನಪ್ಪ ಗೌಡ ಹೇಳ್ತಾನತ್ ಚನ್ನಬಸಪ್ಪ ಗೌಡ್ರಿಗೆ ಏನತ್ರಿಪ್ಪ ಚನ್ನಬಸಪ್ಪ ಚನ್ನಬಸಪ್ಪ ನೀನೆಲ್ಲ ಜಾತ್ರೆ ಇದ್ರೆ ಹೆಣ್ಕೊತ್ ಹೋಗಿಯಪ್ಪ 12 ಎಕರೆ ಹೊಲ ಬಿತ್ತದಲ್ಲಿ ಬಿತ್ತೋಗ್ತು ಗೋಧಿ ಬಿತ್ತಲಾಕ್ ಹೋಗು ಅಂದ ಹೌದು ಹೌದು ಅವಾಗ ಅಪ್ಪನ ಮಾತಿಗೆ ಬೆಲೆ ಕೊಟ್ಟು ಗಾಡಿ ಒಳಗ ಗೋಧಿ ಚೀಲ ಹೆರ್ಕೊಂಡು ಹೆರ್ಕೊಂಡು ಎಲ್ಲಾ ಸಾಮಾನುಗಳು ಹೆರ್ಕೊಂಡು ಕೊಳ್ಳೆ ಕಟ್ಕೊಂಡು ಎಲ್ಲಿಗೆ ಬಂದ್ರು ಎಲ್ಲಿಗೆ ಬಂದ್ರು 12 ಎಕರೆ ಹೊಲಕ್ ಬಂದ್ರು ಬಂದ್ರು ಅವಾಗ ಬಂದು ಹೇಳ್ತಾರ ಬಾಸಾಲ ಹೊಡೆಯವನಿಗೆ ಏನತ್ರಿಪ್ಪ ಏನು ನ್ಯಾರೆ ಮಾತು ಒಮ್ಮೆ ಮಾಡಿಬಿಡು ಮಾಡಿಬಿಡು ಒಟ್ಟು ಒಮ್ಮೆ ಹೋಡಿಯಪ್ಪ ಹೊಲ ಆಗುತ್ತಾಗ ಒಟ್ಟ ಕೋಳ ಹರಿದ ಬೇಡ ಹಾಗೆ ಮಾಡ್ಕೊಂಡು ಮನೆ ಹೋಗುವ ವಿಷಯ ಮಾತಾಡ್ಕೊಂಡು ಹೌದು ಜೇವರ ಚನ್ನಬಸಪ್ಪ ಗೌಡರು ಮಲ್ಲ ಸೊಂಟಿಗೆ ಉಡಚಿನವನ್ನ ಕಟ್ಕೊಂಡು ಉಡಚಿನವನ್ನ ಗೋಧಿ ಬಿದ್ದ ಹಾಕೊಂಡು ಹಾಕೊಂಡು ಅವಾಗ ಮತ್ತೆ ಮಾಳಿಂಗ್ರಯನ ಮಾರ್ಗವನ್ನ ಹಾಡಿ ಹಾಡಿ ಮತ್ತೆ ಮಾಳಿಂಗ್ರಯನ ಮಾರ್ಗ ಏನ ಹಚ್ಚಿದ್ರಲ್ಲ ತಮ್ಮ ಹಚ್ಚಿದ್ರಲ್ಲ ಅವಾಗ ಮಂಡಿಗೆ ಮ್ಯಾಗಿನ ಕೈ ಮಂಡಿ ಮ್ಯಾಲ ಉಡಿದ ಕಾಯಿ ಉಡಿದಾಗ ಹೌದು ಹೌದು ಚೀಲನ ಕಾಲ ಚೀಲ್ದಾಗೆ ಹೋದು ಹಲ ಎಲ್ಲ ಬಿತ್ತದೆ ಆಗಿ ಹೋಯ್ತು ಆಗಿ ಹೋಯ್ತು ಅವಾಗ ಎತ್ತರ ಇತ್ತು ಬಾಯಿ ಒಳಗಿನ ಮಾರ್ಗ ಹಾರದಾಗ ಹಾರದಾಗ ಬಾಯಿ ನೋಡ ಉಳಿದ ಚೀಲನ ಕಾಲ ಉಡಿದಾಗೆ ಅದಾವ ಹೌದು ಚೀಲನ ಕಾಲ ಚೀಲ್ದಾಗೆ ಉಳಿದ ಹಂಗ ಮಳೆ ತಿಳ್ಕೊಂಡು ಅದೇ ಚೀಲ ಒಳಗೆ ಕಿಶನ ಕಣ್ಣಿಕೆ ಬಂದ ಒಳಗೆ ಮುಚ್ಚಿಟ್ಟು ಮುಚ್ಚಿಟ್ಟು ಮನೆಗೆ ಹೋದ್ರು ಮನೆಗೆ ಹೋದ್ರು ಹೇಳಿ ಅವರಪ್ಪ ಅನ್ನ ಬಿಡೋರು ಹೇಳ್ತಾರ ಅವರು ಹೇಳತ್ತಪ್ಪ ಅಪ್ಪ ಎಲ್ಲ ಹೊಲ ಬಿಟ್ಕೊಂಡು ಬಂದೆ ಅಂದಾಗ ಬಂದು ಚಲೋ ಎತ್ತನಪ್ಪ ಹೋದ್ರೆ ಅಂತ ಕೇಳಿಸಿದ್ರೆ ಅವಾಗ ಚನ್ನಬಸಪ್ಪ ಗೌಡರು ಹೌದು ಊರ ಹೋಗಿಸಿನ ಎಲ್ಲಾ ಬೆಳಗಿನ ಸಂಘ ಹುಡುಗರನ್ನ ಕರ್ಕೊಂಡು ಕರ್ಕೊಂಡು ಹುಲಜಂತಿ ಮಾಯಂಗ್ರಮತ್ತಿನ ಜಾತ್ರೆಗೆ ಹೋದ್ರು ತಮ್ಮ ಹೌದು ಅವಾಗ 3 ದಿವಸ ನಿರಂತರ ಡೊಳಿನ ಪದ ಹಾಡಿಕೆ ಮಾಡಿ ಮಾಡಿ ಹೊಳೆ ಡೊಳಿಗೆ ಹೆಗಲಿಗೆ ಹಾಕೊಂಡು ಕೊಳ್ಳಿಗೆ ಹಾಕೊಂಡು ಹೊಳಿ ಬರಾಕ್ರೆ ಮತ್ತೆ ಮಾಳಂಗ್ರಿಯನ್ನ ಗದಿಗೆ ಹಚ್ಚಿ ನಮಸ್ಕಾರ ಮಾಡಿ ಬಿಡ್ಕೊತಾರೆ ಏನತ್ರಿಪ್ಪ ಎಪ್ಪ ತಂದೆ ಎಪ್ಪ ತಂದೆ ಇನ್ನು ನಾಳೆ ನಂದು ನಿಂದು ಋಣ ಕಡಿತು ಋಣ ಕಡಿತು ಯಾಕಪ್ಪ ಅಂತ ಕೇಳಿದ್ರೆ ಯಾಕ್ರಿಪ್ಪ 12 ಎಕರೆ ಹೊಲ ಬದಲಾದ್ರೆ ಗೋದಿತ್ತಿನ ವಯಸ್ಸಿನ ಕಣಿಕೆ ಬಂದ ಮ್ಯಾಗ ಮುಚ್ಚಿಟ್ಟು ಬಂದೇನಿ ಮುಚ್ಚಿಟ್ಟು ಬಂದೇನಿ ಅವಾಗ ನಾ ಹೋಗೋದ್ರೊಳಗೆ ನಮ್ಮ ಅಪ್ಪ ಹೋಗಿ ಗೊತ್ತಾಗಿರ್ತದ ಇನ್ನು ಮ್ಯಾಲ ನಮ್ಮ ಅಪ್ಪ ಡೊಳೆ ಮೇಲೆ ಕೈ ಇಡಗೊಡುದಿಲ್ಲ ಅದಕ್ಕೆ ನಂದು ನಿಂದು ಋಣ ಹರಿತ ತಿಳಿಸಿ ಮುತ್ತ ಮಾಳಿಂಗ್ರಾಯನ್ನ ಪಾದಿಗೆ ಹೌದು ಹಣೇಶ್ ನಮಸ್ಕಾರ ಮಾಡಿದಾಗ ಮಾಡಿದಾಗ ಅವಾಗ ಮುತ್ತ ಮಾಳಿಂಗ್ರಾಯನ ಗದ್ಗಿ ಮೇಲೆ ಹೆಸರುವಂತ ಅವ್ರಿ ಪತ್ರ ಅವ್ರಿ ಪಳ್ಳೆ ಉಳ್ಳಿ ಹೌದು ಹೌದು ಎಲ್ಲಿ ಬಿತ್ತು ಎಲ್ಲಿ ಬಿತ್ತರಿಪ್ಪ ಚನ್ನಬಸಪ್ಪ ಗೌಡ ಮೈ ಮೇಲೆ ಬಿತ್ತು ಹೌದು ಅವಾಗ ಡೋಳಿ ಹೆಗ್ಲಿ ಹಾಕೊಂಡು ಓಡಿ ಬಂದ್ರು ಬರದ್ರೊಳಗೆ ಬಾಗಲ್ಲ ಅವರಪ್ಪ ಎಣ್ಣೆ ಹಚ್ಚಿದ್ ಬಾರ್ಕೊಂಡು ಇಲ್ಲಿ ಕೊಂದ ನೆಟ್ಟಿದ್ರು ಹಿಡ್ಕೊಂಡ್ ನೆಟ್ಟಿದ ಅವಾಗ ಮಗನ 12 ಎಕರೆ ಹೊಲ ಬಿತ್ಲಾದಿನ ವಯಸ್ಸಿನ ಬೀಜ ಕಣಿಕೆ ಬನ್ನ ಮುಚ್ಚಿಟ್ಟು ಮುಚ್ಚಿಟ್ಟು ವರ್ಷ ತಿನ್ನುವಂತ ಗಂಜಿ ಹಾಳ ಮಾಡಿದ್ರೆ ಮಗನ ಹೇಳಕೃಷ್ಣ ಬಾರ್ಕೊಳ ಹಚ್ಚಿ ಹೊಡ್ಲಾಕತ್ರತ್ತ ಹೊಡ್ಲಾಕತ್ರು ಅವಾಗ ತಳೆ ಬಿದ್ದಲ್ಲಿ ಹೇಳ್ತಾನತ್ತ ಏನತ್ರಿಪ್ಪ ಚನ್ನಬಸಪ್ಪ ಗೌಡ ಕುರುಬರದೇವರ ಹಾಡ ಹೇಳಕೃಷ್ಣ ಎಲ್ಲ ಹಾಳ ಮಾಡ್ದ ಅಂದಾಗ ಅಂದಾಗ ಅವಾಗ ತಳೆ ಬಿದ್ದಲ್ಲಿ ಹೇಳ್ತಾನೆ ಚನ್ನಬಸಪ್ಪ ಗೌಡರು ಏನತ್ರಿಪ್ಪ ಅಪ್ಪ ಕುರುಬರ ದೇವರಿಗೆ ನೊಂದೇ ಆಡಬೇಡ ಆಡಬೇಡ ಕುರುಬರ ದೇವರ ಕರಣೆ ಐತಿ ಭಂಡಾರ ಹಚ್ಚಿದ ಬಾಳ ಬಂಗಾರ ಐತಿ ಐತಿ ಭಂಡಾರ ನೆಪ್ಪಿ ನಡೆದವ್ರ ಮನೆ ಒಳಗೆ ಬಂಗಾರ ಹೊಗೆ ಹರಿಯೈತಿ ಹೊಗೆ ಹರಿಯೈತಿ ಹೊರೇಟ್ ಹೊಡೆದ ಸಾಕು ಬಂದಾಗ ರಾತ್ರಿ ಸ್ವಪ್ನದೊಳಗ ಯಾರಿಗೆ ಚನ್ನಬಸಪ್ಪಗೌಡ ಮತ್ತೆ ಮಾರಂಗ್ರಯ್ಯ ಹೌದು ಜಾಡಿ ಹೆಗ್ಲಿಗೆ ಹಾಕೊಂಡ ಹೆಗ್ಲಿಗೆ ಹಾಕೊಂಡು ಕೈಯಾಗಿ ಬೆಟ್ಟಾಡ್ಕೊಂಡು ಬಾಳ ಸಾಕ್ಷಾತ್ ಬೆಟ್ಟಾಗಿ ಹೋದಂಗಾಯ್ತು ಹೌದು ಅವಾಗ ಮುಂಜಾನೆ ತಂದಿನ ಕರೆ ಬಂದ್ಗೆ ಸಂದ್ರೆ ಅಪ್ಪ ಹೊಲಕ್ ಹೋಗಿ ಬರ್ದೈತೆ ಹೊಲಕ್ ಹೋಗಿ ಬರ್ದ್ರೊಳಗ ಹೊಲದೊಳಗ ಹೌದು ಕೈಗಳು ಹಾಕದಂಗೆಲ್ಲ ಸಸಿ ನಾಟಿ ಬಿಟ್ಟಿತ್ತು ಅಂತ ನಾಟಿ ಬಿಟ್ಟಿತ್ತು ಇದು ನಮ್ಮ ಹಿರಿಯರು ನಮ್ ಕಡೆ ಹೇಳುವಂತ ಮಾತ್ರ ಮಾತೈತಿ ಯಾಕಂತ ಕೇಳಿದ್ರೆ
ಆ ಬೀಜ ಪರಕ ಆಗಿರ್ತಾವ ಕೃಷಿ ಬತ್ತಾರ ಆ ಕಡೆ ತೋಟ ನಮ್ ಕಡೆ ಗುಳಿಗತ್ತಾರ ಗುಳಿಗತ್ತಾರ ಒಬ್ರು ಜ್ವಾಳ ಹತ್ತಾರ ಜ್ವಾಳ ಹತ್ತಾರ ಆದ್ರೆ ನಮಗ ಏನ್ ಹೇಳ್ಯಾರ ಹೇಳ್ಯಾರ ನಾವ್ ಅವ್ರನ್ನ ಕೇಳ್ಕೊಂಡ್ ಬಂದಿದ್ ನಾವು ಅದಕ್ಕೆ ಭಂಡಾರವನ್ನು ನೆಮ್ಮದಿರ್ದೇವಪ್ಪ ಅಂದ್ರೆ ಭಗವಂತ ವಿಷಯ ಇದ್ರು ಕೂಡ ಅಮೃತ ಮಾಡ್ತಾನಂತ ಹೌದು ಹೌದು ಹೌದಿಲ್ಲ ಹೌದು ಅದಕ್ಕಿರ್ಲಿ ಎಲ್ಲಿ ಆ ಸ್ವರ್ಗರಿ ಕಲಾವಿದ್ರ ಕಡೆ ಹೋಗುನು ಹೋಗೋನು ವಿಷಯಗಳನ್ನ ಕೇಳ್ಯಾರ ಅವರು ಹೌದು ಕೇಳ್ಯಾರು ಕೇಳ್ಯಾರಲ್ಲ ಎರಡು ಪ್ರಶ್ನೆ ಏನು ಕೇಳ್ಯಾರ ಅಂದ್ರ ಏನು ಕೇಳ್ಯಾರು ನಮ್ಮ ಹಾಲು ಮತ್ತೆ ಧರ್ಮದ ಒಳಗ ದಿಲ್ಲಿ ಹಸ್ನಾವತಿ ಒಳಗ ಹೌದು ಗಳ್ಳಿ ಹನುಮರನಾದ ಗಳ್ಳಿ ಭಾಷಣ ಪಟ್ಟಣದೊಳಗ ಹಳ್ಳಿ ಹನುಮರನಾದ ಗಳ್ಳಿ ಭಾಷಣ ಪಟ್ಟಣದೊಳಗ ಒಡ್ಡಿ ಒಳಗ ಶಿವಸ್ಥಾನ ಒಯ್ದಿಟ್ಟಿದ್ರು ಇಟ್ಟವರು ಆ ಒಡ್ಡಿ ಒಳಗ ಶಿವಸ್ಥಾನ ಮೇಲೆ ಸಿಕ್ಕ ಬಿದ್ದಿತ್ತು ಹೌದು ಏನತ್ತ ಏನತ್ತ ಈ ಒಡ್ಡಿ ಒಳಗ ಶಿವಸ್ಥಾನ ಯಾರಿಗೆ ವಶ ಆಗ್ಬೇಕಪ್ಪ ಅಂತಂದ್ರ ಯಾರಿಗೆ ವಶ ಆಗ್ಬೇಕಂದ್ರ ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪರಿಗೆ ವಶ ಆಗ್ಬೇಕು ಅಂತ ಹೇಳಕ್ಕೆ ಸಿಕ್ಕ ಹೋಗಿತ್ತು ಹೌದು ಹೌದು ಅಲ್ಲಿ ಯಾರು ಮುಟ್ಟಿದ್ರು ಏನಾಗಿತ್ತು ಪರಿಗೆ ಶಿವಸ್ಥಾನದು ಆವಾಗಿ ಹರಿದಾಡ್ತಿತ್ತು ಚೇಳಾಗಿ ಚುಮ್ಮಾಡ್ತಿತ್ತು ಬೆಂಕಿ ಆಗಿ ಉರಿದಾಡ್ತಿತ್ತ ಹೌದು ಹೌದು ಯಾರಿಗೆ ಶಿವಸ್ಥಾನ ಮುಟ್ಟು ಕೊಡ್ಲಿಲ್ಲ ಮುಟ್ಟು ಕೊಡ್ಲಿಲ್ಲ ಅವಾಗ ಜಾತಿ ಜೊತೆ ಜಕ್ಕಪ್ಪ ಮಾಳಪ್ಪರು ಕಾಕಾಗಿರುವಂತ ಸೋಮರಾಯಗೌಡ ವಾಲನು ಕೂಡ ಅವನಿಗೆ ಮುಟ್ಟಲ ವಶಿ ಆಗಿಲ್ಲ ಹೌದು ಅವಾಗ ಆ ಜಕ್ಕಪ್ಪ ಮಾಳಪ್ಪ ವಶಿ ಆದ ಯಾವ ಒಡ್ಡಿ ಒಳಗೆ ಶಿವಸ್ಥಾನ ಹೌದು ಹೌದು ಇಲ್ಲಿ ಪ್ರಶ್ನೆ ಏನ್ ಕೇಳ್ಯಾರ ಅಂದ್ರ ಏನ್ ಕೇಳ್ಯಾರಿತ್ತ ಒಡ್ಡಿ ಒಳಗೆ ಶಿವಸ್ಥಾನವನ್ನ ತಗೊಂಡ್ ಬರಾಗ ಬಂದ ಮ್ಯಾಲ ಬಂದ ಮ್ಯಾಲ ಅಲ್ಲಿ ಕೋಣ ಏನಿಟ್ಟಾರ ಕೋಣ ಏನಿಟ್ಟಾರ ಅನ್ನುವಂತದ್ದು ಹೌದು ಸರ್ಗಡಿ ಕೇಳಾದ್ರೆ ಒಂದ್ ಪ್ರಶ್ನೆ ಕೇಳ್ಯಾರ ಕೇಳ್ಯಾರಿಪ್ಪ ಕೇಳ್ಯಾರ ಇನ್ನ ಅವ್ರು ಹೇಳ್ತಾವ ನನ್ನ ಬದಲ್ದ ಮೊದ್ಲೇನೆ ಏನತ್ತಪ್ಪ ನಾಗಟಾನ ಗುರಿ ಮುತ್ತವ್ರು ಪುರಾಣದವರು ಪುರಾಣ ಪಂಡಿತರದ ಪುರಾಣ ಪಂಡಿತರ ಇನ್ನ ನಾ ಪುರಾಣದೊಳಗೆ ಇದ್ದ ವಿಷಯ ಹೇಳ್ತೀನಿ ಹೇಳ್ತೇನೆ ಯಾಕತ್ ಕೇಳಿದ್ರ ತಗದ್ ನೋಡಿದ್ರು ಹಿಂಗಿರ್ಬೇಕು ಹೆಂಗಿರ್ಬೇಕು ಹೌದಿಲ್ಲ ಹೌದು ಕೈಗಂಟ ಹಾಕಿಸಿದ್ರೆ ಏನಾದ್ರು ಹೇಳುವಂತ ವಿಚಾರ ಬೇಡ ಹೌದು ಕೈಗಂಟ ಹೇಳುವಂತ ವಿಚಾರ ಆಗಿರಬಾರ್ದು ಆಗಿರಬಾರ್ದು ಹಿರಿಯರು ಹೇಳೋ ಲೆಕ್ಕ ಬೇರೆ ಹಾಕದ ಪುರಾಣದೊಳಗಿದ್ದ ಲೆಕ್ಕ ಬೇರೆ ಹಾಕದ ಬೇರೆ ಹಾಕದ ಎರಡೂ ಒಂದೊಂದು ಹೇಳ್ತೀನಿ ಯಾವಾಗ ತಿಳ್ಕೊತೀರಿ ತಿಳ್ಕೊರಿ ಯಾವಾಗ ಬೇಕಾಗಿದ್ದು ಹಿಡ್ಕೊರಿ ಬೇಡಾಗಿದ್ದು ಹೌದು ಬೇಡ ಯಾಕಲ್ಲಿ ಏನು ಕೂಡ ಇಟ್ಟು ಬಂದ್ರಪ್ಪ ಅದಕ್ಕೆ ಹಿರಿಯರು ಹೇಳಿಕೆ ಪ್ರಕಾರ ಒಟ್ಟಿ ವಾರದ ಶಿವಸ್ಥಾನವನ್ನ ಎಲ್ಲ ತಗೊಂಡ ಮ್ಯಾಲ ಹೌದು ಆ ನೆಲಮನೆ ಗಲ್ಲಿಯನ್ನ ಏನ್ ಮಾಡಿದ್ರಪ್ಪ ಅಧಿಕಾರ ಒಳಗ ಭಂಡಾರವನ್ನ ಇಟ್ಟು ಭಂಡಾರವನ್ನ ಕೀಲಿಗೆ ಅಲ್ಲಿ ಕೀಲಿ ಹಾಕಿ ಕೀಲಿಗೆ ಭಂಡಾರವನ್ನು ಹೊಡೆದು ಹೌದು ಆ ಡಿಳಿ ಭಾಷಣ ಪಟ್ಟಣದೊಳಗ ಆ ಹಳ್ಳಿ ಹನುಮರು ಡಿಳಿ ಭಾಷಣ ಪಟ್ಟಣದೊಳಗ ಸುಲ್ತಾನ ಕೈ ಒಳಗೆ ಭಂಡಾರವನ್ನ ಕೊಟ್ಟು ಹೌದು ಇದನ್ನ ಇದೇನು ನೆಲಗವಿ ಐತಲ್ಲ ಇದನ್ನ ಒಟ್ಟು ನೋಡಿ ಕಾರಣ ಮಾಡ್ಕೊತ ಹೋಗಿಲ್ಲ ನಿಮ್ ಮುಂದೆ ಸಾಕ್ಷಾತ್ ನಿನಗೆ ವಂಶ ಪರವಂತರವಾಗಿ ಈ ಭಂಡಾರ ನಿನಗೆ ಸಾಕಿರ ಹಾಕದ ಅಂತ ಹೇಳಿದಾಗ ಹೌದು ಹೌದು ಇಲ್ಲಿವರೆಗೂ ಇಸ್ಲಾಮ ಧರ್ಮದೊಳಗ ಸಂಪ್ರದಾಯ ನಡೆದು ಬಂದೈತಿ ನಡೆದು ಬಂದೈತಿ ಅವ್ರು ಜಾತ್ರೆ ಒಳಗೆ ಏನ್ ಮಾಡ್ತಾರಪ್ಪ ಅದಕ್ಕೆಲ್ಲ ಹೌದು ಭಂಡಾರ ಪದ್ದಲ್ದೊಳಗ ಹಳದಿ ಬಣ್ಣ ಹಚ್ಕೋತಾರ ಹೌದಲ್ ನೋಡಿರಲ್ರಿ ಹೌದು ಹೌದು ಜಾತ್ರೆಗೊಳಗ ಇಸ್ಲಾಂ ಧರ್ಮದವ್ರು ಏನ್ ಮಾಡ್ತಾರ ಅಂದ್ರ ಹಳದಿ ಬಣ್ಣ ಹಚ್ಕೋತಾರ ಹಳದಿ ಹಚ್ಕೋತಾರ ಜಗತ್ ಪ್ರಸಿದ್ಧ ಐತಿ ಹೌದು ಇದು ಹಿರಿಯರ ಹೇಳಿಕೆ ಪ್ರಕಾರ ಇನ್ನ ಲೇಗ್ ಒಳಗ ಏನೈತಿಪ್ಪ ಅದ್ ಕೇಳಿದ್ರ ಏನೈತ್ರಿಪ್ಪ ಹಳ್ಳಿ ಹನುಮರು ನಾನ ಡೇಲಿ ಭಾಷಣ ಪಟ್ಟಣದೊಳಗ ಒಡ್ಡಿ ವಾರದ ಶಿವಸ್ಥಾನ ಇದ್ದ ಮೇಲೆ ಜಾತಿ ಜೊತೆ ಚಕ್ಕಪ್ಪ ಮಾಳಪ್ಪರು ಹೋಗಿ ಹೋಗಿ ಅಲ್ಲಿ ರಾಜಕೀಯನ್ನ ಮಾಡಿ ಮಾಡಿ ಯಾರು ಸೋಮರಾಯಗೌಡ ಅವರು ರಾಜಕೀಯನ್ನ ಗೆದ್ದು ಬರಕ್ಕೆ ಅಲ್ಲಿ ರಾಜಕೀಯ ಮಾಡಿ ಏನು ಬಿಟ್ಟ ಅಪ್ಪ ಅದಕ್ಕೆ ಹಳ್ಳಿ ಏನು ಬಿಟ್ಟಾರಿಪ್ಪ ರಾಜಕೀಯ ಅವರಿಗೆ ಬಿಟ್ಟು ಕೇಸಂದ್ರೆ ಒಡ್ಡಿ ವಾರ ಶಿವಸ್ಥಾನ ತಗೊಂಡ ಬಂದಾನ ಅಂತ ಹೇಳಿ ಹಿಂಗ ಪುರಾಣದೊಳಗೆ ಬರ್ತೈತಿ ಹೌದು ಹೌದು ಇದನ್ನಾರ ತಿಳ್ಕೋರಿ ಅದನ್ನ ತಿಳ್ಕೋರಿ ತಿಳ್ಕೋರಿ ಎಳುಗಳು ತಿಳ್ಕೋರಿ ಒಂದ್ ಬಿಡ್ಕೊಂಡ್ ತಿಳ್ಕೊಂಡು ಒಂದ್ ಬಿಡ್ರಿ ಒಂದ್ ಬೀಳ್ ಇನ್ ಇನ್ನೊಂದು ಮಾತು ಏನ್ ಕೇಳ್ಯಾರ ಅಂದ್ರ ಒಂದ್ ಹಿಡಿಯರು ಒಂದು ಬೀಳ್ರಿ ಹೆಂಗಜಂತಿ ಹುಣ್ಣರ ಮುತ್ಯ ಮಾಳಿಗರ ಶಿರಾಡೋನ್ ಮಠದೊಳಗ ಗುರು ಬೀರ್ದೇವ್ರ ಭಕ್ತಿಯನ್ನ ತನ್ನ ತನ್ನ ಮನ ಧನವನ್ನ ಗುರುವಿಗೆ ಅರ್ಪಣೆಯನ್ನ ಮಾಡಿ ಮಾಡಿ ತಂಗಳ ಪೂಜೆ ಇಳಿವಿ ಹಂಗಳ ಪಾವನವನ್ನ ಮಾಡಿ ಮಂಡಿಗೆ ಹೂವನ್ನ ಏರಿಸಿ ಏರಿಸಿ ಇವನ್ ಹೇಳಿದ ಉಪಾಧಿಗೆ ಉಗುಳುವನವನ್ನ ಹಾಕಿ ಹಾಕಿ ಎತ್ತಿ ಗುರುವಿಗಳಿಗೆ ಸುತ್ತ ಸೂರ್ಯ ಬೆಳಗ್ಗೆ ನಿತ್ಯ ಚಂದ್ರನ ಬೆಳಗ್ಗೆ ಎತ್ತಿ ಆಕಾಶಕ್ಕೆ ಬೆಳೆದಾಗ ಕೈಲಾಸಕ್ಕೆ ಹೋಯ್ತು ಇನ್ನೊಂದು ಪವಾಡಗಳಾಗ್ಯಾವ ಆಗ್ಯಾವ ಅವಾಗ ಒಂದಾನೊಂದಷ್ಟು ಗುರು ಬೀರ್ದವ್ರು ಕೇಳ್ತಾನೆ ಶಿಷ್ಯ ಮಾಡಿದ್ರ ಈಗ ಏನತ್ರಪ್ಪ ಹಲೋ ಮಾಳಪ್ಪ ಹಲೋ ಮಾಳಪ್ಪ ಇವತ್ತು ನ್ಯೂಸ್ ನೋಡಿ ಏನಾಗಿರಪ್ಪ ಆಸೆ ಅಂದ್ರ ಏನಾಗೈತಿ ಹುಲಿಗಿನ್ನ ಉಣ್ಣುವಂತ ಆಸೆಗಳ ತರ್ತಿಯನ್ನು ಮಾಳಪ್ಪ ಅಂದಾಗ ಅಂದಾಗ ಅವಾಗ ಹೇಳ್ತಾನೆ ಶಿಷ್ಯ ಮಾಡಿಂಗ್ರ ಏನತ್ರಪ್ಪ ಯಪ್ಪ ತಂದೆ ನಿನ್ನ ಆಶೀರ್ವಾದ ನನ್ನ ಹಿರಿಯರ ಆಶೀರ್ವಾದ ಗುರುವಿನ ಆಶೀರ್ವಾದ ನನ್ನ ಮ್ಯಾಲ ಇತ್ತು ಅಂದ್ರ ಎತ್ತು ಅಂದ್ರ ಮುಂದಿಟ್ಟು ಕಾಲು ಹಿಂದಿಡಂಗ್ಲ ಹಾದ್ರ ಪ್ರಾಣ ಹಿಂಗೆ ಉಳ್ಕರೆ ತಂದೆ ತೀರ್ತನೆಪ್ಪ ತಿಳಿಸಿನ ಮುತ್ತ ಗುರುವಿಗೆ ವಚನ ಕೊಟ್ಟು ಕೊಟ್ಟು ಭಾರತಿ ನಿಂಬೆ ಗುಡ್ಡಕ್ಕೆ ಹೋಗಿ ಹುಲಿ ಹಾಲನ್ನೇ ಹಿಂಡ್ಕೊಂಡು ಬರಾಗ ಹೌದು ಅವಾಗ ವಿಚಾರ ಮಾಡ್ತಾನೆ ಮುತ್ತ ಮಾಳಿಂಗ್ರ ಏನತ್ರಪ್ಪ
ಅವರಿಗೆ ಹಾಲು ಗುರುವಿ ಕೊಟ್ಟೆ ಹಾಲು ಹುಲಿ ಹಾಲ ಅಂದ್ರೆ ಏನ್ ಮಾಡ್ಲಿ ಅಂದಾಗ ಏನ್ ಮಾಡ್ಲಿ ಅಂದಾಗ ಅವಾಗ ಹುಲ್ಲಿಗೆ ಮುತ್ತೆ ಮಾಳಿಗರ ಹೇಳ್ತಾನೆ ಏನ ತೃಪ್ತ ಅಪ್ಪ ನೀನು ನಿನ್ನ ಕೂಲರ್ ಏನಾರ ಕೊಡು ಅಂದಾಗ ಅಂದಾಗ ಹುಲಿ ತನ್ನ ಹುಲಿ ಮರಿಯನ್ನ ಮಾಳಿಂಗ್ರ ಕೊಟ್ಟು ಕೊಡ್ತು ನೈಟ್ ಎಲ್ಲ ನಿನಗ ಪಟ್ಟಿನ ಕರೆ ಮಾಳಪ್ಪ ನಂದೊಂದು ಏನಾರ ನೀ ಕೂಣ ಏನು ಉಳಿಸ್ತಿ ಅಂದಾಗ ಅಂದಾಗ ಮುತ್ತೆ ಮಾಳಿಂಗ್ರ ಅಲ್ಲಿ ಹುಲಿಗೆ ಮಾತು ಕೊಟ್ಟನ ವಚನ ಕೊಟ್ಟನ ಏನ ತೃಪ್ತ ಏನ್ ವಚನ ಕೊಟ್ಟನಪ್ಪ ಅಂದ್ರ ಏನ ತೃಪ್ತ ನನ್ನ ಗುರುವಿಗೆ ಊಟಕ್ಕೆ ಹುಲಿಗಿನ ಕೊಟ್ಟಿನಿ ಆಟಕ್ಕೆ ಹುಲಿ ಮರಿ ಕೊಡ್ತೀನಿ ಕೊಡ್ತೇನೆ ನಿನ್ನ ಮೂರ್ತಿ ಪಲ್ಲಕ್ಕಿ ಒಳಗೆ ಇಡುವಂಗ ಮಾಡ್ತೀನಿ ನನ್ನ ಹುಲಿ ಜಯಂತಿ ಒಳಗ ಹುಲಿ ಜಯಂತಿಯನ್ನ ಮಾಡಿ ಹೌದು ಆ ಹುಲಿ ಜಯಂತಿ ಮೊದಲ ಹೆಸರು ಏನಿತ್ತುಪ್ಪ ಅಂದ್ರೆ ಏನಿತ್ತುಪ್ಪ ಜತ್ತಿ ನಾರಾಯಣಪುರ ಅಂತ ಕರಿತಿರ್ತಮ್ಮ ಹೌದು ಹೌದು ಆ ಜತ್ತಿ ನಾರಾಯಣಪುರಕ್ಕೆ ಹುಲಿ ಜಯಂತಿಯನ್ನ ಮಾಡಿಕೇಶಂದ್ರ ಹುಲಿ ಜಯಂತಿ ಅಂತ ನಾಮ ಬರ್ತದ ಹುಲಿ ಜಯಂತಿ ಅಗಸಿಗೆ ಮ್ಯಾಲ ನಿನ್ನ ಮೂರ್ತಿ ಚಿತ್ರ ಕಲ್ಲೊಳಗೆ ಕೆತ್ತಿ ಶ್ರೀಕಂಠಸ್ನ ತಿಳಿಸಿದ ಹುಲಿಗೆ ಮಾತು ಕೊಟ್ಟ ಹೌದು ಹೌದು ಅದರ ಸಮಾನ ಹುಲಿ ಜಯಂತಿ ಒಳಗೆ ಹೌದು ಆ ಹುಲಿಯ ಒಂದ್ ಅಗಸಿ ಮ್ಯಾಲ ಮೂರ್ತಿಗಳ ಕಟ್ಸ್ಯಾರ ಹೌದು ಹೌದು ಹುಲಿ ಮಕ್ಕದ ಅಗಸಿ ಅಂತ ಅದಕ್ಕೆ ಹುಲಿ ಮಕ್ಕದ ಅಗಸಿ ಅತಿರಾಗಿ ಅಂದ್ರೆ ಹಿಂಗ ಜಗತ್ ಪ್ರಸಿದ್ಧ ಆಗೈತಿ ಆಗೈತಿ ಇದು ಪುರಾಣದೊಳಗಿರುವಂತ ವಿಷಯ ವಿಷಯ ಹೌದಿಲ್ಲ ಹೌದು ಯಾಕಂದ್ರೆ ತಿಳಿದಷ್ಟೇ ಮಾತಾಡ್ಬೇಕಾಗ ಎಲ್ಲಾರು ಗೋಳ ಏನಾದ್ರು ಹೇಳಕ್ ಹೋಗ್ಬಾರ್ದು ಎಲ್ಲ ಇಲ್ಲಿ ಚೆನ್ನಾಗಿ ಸರ್ ನಡೀತದೆ ಹೋಗಲೇ ಇನ್ ಇದನ್ನ ಬಿಟ್ಟು ಬೇರೆ ಸರ್ವಡಿಕರ ಅವ್ರಿಗೆ ಏನಾರು ಗೊತ್ತಿತ್ತು ಅಂದ್ರೆ ಗೊತ್ತಿತ್ತು ಅಂದ್ರೆ ಮುಂದಿನ ಸನ್ನಿಗಾರ ಸ ವಿಸ್ತಾರವಾಗಿ ಹೇಳ್ಬೇಕು ಹೇಳ್ತಾರೆ ಹೌದು ಇನ್ ಎಲ್ಲಾ ದೇವರು ಕೂಡಿಕೊಂಡ ಕೂಡಿಕೊಂಡು ಅವರು ಒಂದ್ಯಾರು ನಮಗ್ ಕೇಳಾರ ಅಂದ್ರೆ ನಾವು ಒಂದ್ಯಾರು ಅವ್ರಿಗೆ ಏನಾರು ಕೇಳಂದ್ರೆ ಕೇಳೋನು ಎಲ್ಲಾ ತೆರವು ಕೊಟ್ಟರು ಅಂದ್ರೆ ಮಲ್ಲಕ್ ದಾಸನು ಕೊಡ್ಲಿಲ್ಲ ಕೂತಿನ ಏ ಹೌದು ನೀವ್ ಬಹಳ ದೂರ ಬರ್ಬೋದು ಮಗನು ಇಲ್ಲಿ ನಡೀದೇ ಯಾಕತ್ ಕೇಳಿ ಹೇಳೋರ್ ಮಾತ ಏನ್ ಹೇಳಿಪ್ಪ ದೇಶ ಒಂದೇ ತಾಯಿ ತಂದೆ ಮಕ್ಳು ಎರಡು ಮೇಲೆ ಕುಡ್ಯಾವ ಕುಡ್ಯಾವ ಅದಕ್ಕೆ ಬ್ಯಾರಾಗುವಂತ ವಿಷಯಗಳನ್ನ ನೀವ್ ಬ್ಯಾರ ಯಾಕಂದ್ರೆ ಆಕೆ ಹೇಳ್ತೀರ ದೈವದ ಅಪ್ನೆ ತಗೊಂಡ ತಗೊಂಡ ಬ್ಯಾರ ಯಾಕೆಷ್ಟು ಪ್ರಶ್ನೆ ಕೇಳ್ಯಾರು ಕೇಳ್ಯಾರಪ್ಪ ಕೇಳ ಹೌದಿಲ್ಲ ಹೌದು ಅದಕ್ಕೆ ಹಿರಿಯರು ಹೇಳ್ತಮ್ಮ ಏನಾಯ್ತಪ್ಪ ಸಾವಿರ ವರ್ಷ ಆದ್ರೂ ಸಾವು ತಪ್ಪಲಿಲ್ಲತ್ತ ನೂರು ವರ್ಷ ಆದ್ರೂ ಬ್ಯಾರ ಆಗೋ ತಪ್ಪಿಲ್ಲತ್ತ ಹೌದು ಹೌದು ಅಂತವ್ರ ಆಮೇಲೆ ಒಮ್ಮೆ ಬ್ಯಾರ ಹಾಗೆ ಬೇಕಾಗ್ಯದ ಹಾಗೆ ಬೇಕಾಗ್ಯದ ಸಾವಿರ ವರ್ಷ ಆದ್ರೂ ಕೂಡ ಒಮ್ಮೆ ಸಾಯ್ಲೇ ಬೇಕಾಗ್ಯದ ಅದಕ್ಕೆ ಸರ್ಬಡಿ ಕಲಾವಿ ಒಂದ್ ಎರಡು ನಮ್ಮ ಸಣ್ಣ ಪ್ರಶ್ನೆ ಏನಂದ್ರ ಏನಪ್ಪ ನಮ್ಮ ಹಾಲು ಮತ ಧರ್ಮದೊಳಗ ನಮ್ಮ ಹಾಲು ಮತ ಧರ್ಮದೊಳಗ ಒಬ್ಬ ಸಿದ್ಧಿಗೆ ಏನೈತಿಪ್ಪ ಅದಕ್ಕೆ ಮೊದಲ ಕ್ವಾಣಿನ ಬಲಿ ಇತ್ತು ಹೌದು ಹೌದು ಏನ ಕ್ವಾಣಿನ ಬಲಿ ಇತ್ತು ನಮ್ಮ ಹಾಲು ಮತ ಧರ್ಮದೊಳಗ ಒಬ್ಬ ಸಿದ್ಧಿಗೆ ಕ್ವಾಣಿನ ಬಲಿ ಇತ್ತು ಯಾವ ಸಿದ್ಧಿಗ ಕ್ವಾಣಿನ ಬಲಿ ಇತ್ತು ಎಂತ ಸಿದ್ಧಿಗೆ ಇತ್ತು ಅಂದ್ರೆ ಏನಕ್ಕಿಲ್ಲ ಇಷ್ಟೇ ಪ್ರಶ್ನೆ ದ್ವಾರದಿಲ್ಲ ಹೌದು ಸಣ್ಣ ಸಂಕ್ಷಿಪ್ತ ಒಳಗೈತಿ ಇನ್ ಇನ್ನೊಂದು ಪ್ರಶ್ನೆ ಏನಪ್ಪ ಅಂತ ಕೇಳಿದ್ರ ಏನಪ್ಪ ಬ್ರಹ್ಮ ವಿಷ್ಣು ಮಹೇಶ್ವರವನ್ನ ಕೂಡಿ ಮೂರ್ ಮಂದಿ ಕೂಡಿ ಕೂಡಿ ಮರ್ತ್ಯ ಲೋಕಕ್ಕೆ ಎಳೆದು ಬೆಳೆದು ಒಂದು ಜಾಗದೊಳಗಿಂದ ಹೊನ್ನವನ್ನ ಗಂಟಿನೊಳಗೆ ಕಟ್ಕೊಂಡು ಹೆಗಲ ಮೇಲೆ ಇಟ್ಕೊಂಡು ಮೂರು ಮಂದಿ ಹೊಂಟ್ರು ಹೊಂಟ್ರು ಅವಾಗ ಹಾದಿ ಹಿಡಿದು ಬಂಗಾರ ಬೀಳ್ತಿತ್ತು ಬಂಗಾರ ಬೀಳ್ತಿತ್ತು ಆ ಬಂಗಾರ ಒಯ್ದು ಒಂದು ಮಠದಾಗಿಟ್ಟು ಮಠದಾಗಿಟ್ಟು ಹೊಳಿ ತಮ್ಮ ಜಾಗಕ್ಕೆ ಹೋಗ್ಯಾರ ಹೋಗ್ಯಾರ ಯಾರು ಬ್ರಹ್ಮ ವಿಷ್ಣು ಮಹೇಶ್ವರ ಮಹೇಶ್ವರ ಆ ಬ್ರಹ್ಮ ವಿಷ್ಣು ಮಹೇಶ್ವರರು ಯಾವ ಜಾಗದೊಳಗಿಂದ ಒಂದು ಗಂಟೆ ಕಟ್ಕೊಂಡು ಯಾವ ಒಂದು ಮಠದಾಗಿಟ್ಟಲ್ಲ ಯಾವ ಮಠದೊಳಗ ಆ ಮಠದ ಹೆಸರೇನು ಇದು ಹಾಲ್ ಮತ್ತೊಳಗಿನ ಪ್ರಶ್ನೆಗಳು ಸರ್ಗಡಿ ಕಲಾವಿದರು ಎಲ್ಲ ಹೋದ್ರು ಬಹಳ ಶರಣರದಾರ ಹೌದು ಮುಂದಿನ ಸಂದಿಗೆ ಹೇಳ್ತಾರನು ವಿಶ್ವಾಸ